ಜುಲೈ ಒಂದನೆಯ ತಾರೀಕು ಅಂದರೆ ನಾಳಿದ್ದು ಬರ್ತಕ್ಕಂತಹ ಬುಧವಾರದ ದಿನ ಬರ್ತಕ್ಕಂತಹ ಏಕಾದಶಿಯ ದಿನ ಯಾರು ತಮ್ಮ ತಮ್ಮ ಮನೆಗಳಲ್ಲಿ ಹಾಲಿನಿಂದ ಈ ಚಿಕ್ಕ ಕೆಲಸವನ್ನು ಮಾಡ್ತಾರೋ ಸಾಕ್ಷಾತ್ ಮಹಾವಿಷ್ಣುವಿನ ಸಂಪೂರ್ಣವಾದಂತಹ ಅನುಗ್ರಹದಿಂದ ಇರ್ತಕ್ಕಂತಹ ಸಕಲ ದಾರಿದ್ರ್ಯ ದೋಷಗಳು ಮಾಡಿರ್ತಕ್ಕಂತಹ ಪಾಪಕರ್ಮಗಳು ಕಳೆದು ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಲಿನಿಂದ ಮಾಡ್ತಕ್ಕಂತಹ ಆ ಒಂದು ಚಿಕ್ಕ ಕಾರ್ಯ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪ್ರತಿ ತಿಂಗಳು ಕೂಡ ಏಕಾದಶಿಗಳು ಬರ್ತಾ ಇರುತ್ತೆ. ಪ್ರತಿ ಏಕಾದಶಿಯೂ ಕೂಡ ವಿಶೇಷವಾಗಿ ಯಾರು ಪೂಜೆ ಸಂಕಲ್ಪಗಳನ್ನ ಮಾಡ್ಕೊಳ್ತಾರೋ ಉಪವಾಸ ವ್ರತಗಳನ್ನ ಆಚರಿಸ್ತಾರೋ ಅಂತಹವರ ಮನೆಯಲ್ಲಿ ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಎಲ್ಲ ರೋಗಗಳಿಗೂ ಎಲ್ಲ ಅಪವಾದಗಳಿಗೂ ಅಪರಾಧಗಳಿಗೂ ಮೋಕ್ಷವನ್ನು ಕೊಡುವಂತಹ ದಿನ ಏಕಾದಶಿಯ ದಿನ. ಔಷಧಿಯಂತೆ ಕೆಲಸ ಮಾಡುತ್ತೆ ಏಕಾದಶಿ. ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಹೆಚ್ಚಾಗಿದ್ರೆ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ರೂಪದಲ್ಲಿ ಕಷ್ಟಗಳು ಬಂದು ಜೀವನದಲ್ಲಿ ಬದುಕೋಕೆ ಆಗ್ತಾ ಇಲ್ಲ, ತುಂಬ ನೊಂದಿದ್ದೀವಿ ಎನ್ನುವರು ಹಾಲಿನಿಂದ ಈ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು? ಏಕಾದಶಿಯ ದಿನ ಸಾಧ್ಯವಾದರೆ ಸ್ವಲ್ಪವಾದರೂ ಉಪವಾಸವನ್ನು ಇದ್ದು, ಸ್ವಲ್ಪವಾದರೂ ಕೂಡ ಅಲ್ಪ ಆಹಾರಗಳನ್ನ ಸೇವಿಸ್ತಾ ಅವತ್ತಿನ ದಿನ ಮಹಾವಿಷ್ಣುವಿನ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಮಹಾಲಕ್ಷ್ಮೀ ದೇವಿಗೆ ಕೈ ಮುಗಿತಾ ಈ ಬಾರಿ ಬರ್ತಕ್ಕಂತಹ ಜುಲೈ 1ನೇ ತಾರೀಕು ಇರತಕ್ಕಂತಹ ಮಹಾ ಏಕಾದಶಿ, ಇದನ್ನು ವಿಶೇಷವಾಗಿ ಪದ್ಮ ಏಕಾದಶಿ ಅಂತ ಕೂಡ ಕರೀತಾರೆ. ಸಾಕ್ಷಾತ್ ವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ನಿದ್ರೆಯನ್ನು ಮಾಡುವಂತಹ ದಿನ ಇದಾಗಿದ್ದು, ಯಾರು ವಿಷ್ಣು ದೇವರ ಪ್ರಾರ್ಥನೆಯನ್ನು ಈ ರೀತಿ ಮಾಡಿ ಈ ಕೆಲಸವನ್ನು ಮಾಡ್ತಾರೋ ಸಕಲ ಪಾಪಗಳು ಕಳೆಯುತ್ತೆ. ಅವತ್ತಿನ ದಿನ ಸ್ನಾನ ಮಾಡಿ ಪೂಜೆಗಳನ್ನ ಮಾಡಿದ ನಂತರ ದೇವರ ಕೋಣೆಯಲ್ಲಿ ವಿಶೇಷವಾಗಿ ಒಂದು ಲೋಟದಲ್ಲಾಗಿರ್ಬೋದು, ಒಂದು ಚೊಂಬಲ್ಲಾಗಿರ್ಬೋದು, ನೀವು ಹಸುವಿನ ಹಾಲನ್ನು ಇಡ್ಬೋದು. ಮನೆಯಲ್ಲಿ ಹಸು ಇದ್ರೆ ಬಹಳನೇ ಒಳ್ಳೆಯೋದಿಲ್ಲ, ಪ್ಯಾಕೆಟ್ ಹಾಲು ಸಿಗುತ್ತಂದರೆ ಆ ಪ್ಯಾಕೆಟ್ ಹಾಲನ್ನೇ ನೀವು ಮನೆಗೆ ತಂದು ಅದನ್ನು ನೀವು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕು. ತದನಂತರ ಆ ಹಾಲಿನಿಂದ ನೀವು ನೈವೇದ್ಯ ಎಲ್ಲ ಆದ ನಂತರ ಆ ಹಾಲನ್ನು ನೀವು ಕಾಯಿಸಿಕೊಳ್ಬೇಕು. ಕಾಯಿಸಿಕೊಂಡ ನಂತರ ಅದನ್ನು ಬಾದಾಮಿ ಹಾಲಾಗಿ ಮಾರ್ಪಾಡು ಮಾಡ್ಕೊಳ್ಳೋದು, ಅಥವಾ ಆ ಹಾಲಿನಿಂದ ಸಿಹಿ ಪದಾರ್ಥ ಒಂದು ಪಾಯಸವನ್ನು ಮಾಡ್ಕೊಳ್ಳೋದು, ಏನಾದರೂ ಒಂದು ಸಿಹಿ ಪದಾರ್ಥವನ್ನು ನೀವು ಪೂಜೆಯಾದ ನಂತರ ತಯಾರಿಸ್ಕೊಂಡು ಹಸಿವಿರ್ತಕ್ಕಂಥವರಿಗೆ, ಬಡವರಿಗೆ, ನಿರ್ಗತಕರಿಗೆ ನೀವು ಕೊಡೋದ್ರಿಂದ ವಿಶೇಷವಾದಂತಹ ಫಲ ಸಿಗುತ್ತೆ. ನೀವು ಹಾಲಿನಿಂದ ಮಾಡ್ತಕ್ಕಂತಹ ಈ ದಾನದ ಫಲದಿಂದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ. ಏಕಾದಶಿ ಬಹಳ ವಿಶೇಷವಾದಂದು, ಪದ್ಮ ಏಕಾದಶಿ ಅಂತ ಇದನ್ನು ಕರೀತಾರೆ. ಸಾಕ್ಷಾತ್ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ನಿದ್ರೆಯನ್ನು ಮಾಡುವಂತಹ ದಿನ ಇದಾಗಿದ್ದು, ಯಾರ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳಿದೆಯೋ ಅವರು ಹಾಲಿನಿಂದ ಈ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು? ಅವತ್ತಿನ ದಿನ ಪ್ಯಾಕೆಟ್ ಹಾಲು ಆಗಿರ್ಬೋದು, ಅಕ್ಕಪಕ್ಕ ಹಸುಗಳು ಸಿಗುತ್ತಂದರೆ ಹಸು ಹಾಲು ತಂದು ಮನೆಗೆ ತಂದು ಏನು ಮಾಡಬೇಕು? ದೇವರ ಕೋಣೆಯಲ್ಲಿ ಇಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಮಹಾವಿಷ್ಣುವಿನ ಸಂಕಲ್ಪವನ್ನು ಮಾಡಿಕೊಂಡು, ಮಹಾಲಕ್ಷ್ಮಿ ಸಂಕಲ್ಪ ಮಾಡಿಕೊಂಡು ನಮಗಿರ್ತಕ್ಕಂತಹ ಎಲ್ಲ ಸಕಲ ದಾರಿದ್ರ್ಯ ದೋಷಗಳು ಕಳಿಬೇಕು. ಇವತ್ತು ಏಕಾದಶಿ ಇದೆ, ನಿನ್ನನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ನನಗೆ ಭಕ್ತಿಯಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ಹಣಕಾಸಿನ ಸಮಸ್ಯೆಗಳು ಕಳಿಬೇಕು, ಸಾಲದ ಸಮಸ್ಯೆಗಳು ಕಳಿಬೇಕು, ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಹಸಿ ಹಾಲನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಎಲ್ಲ ಆದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಆ ಹಾಲನ್ನು ತೊಗೊಂಡು ಏನು ಮಾಡಬೇಕು? ಅಡುಗೆ ಮನೆಗೆ ತಂದು ನೇರವಾಗಿ ಅದನ್ನು ಕಾಯಿಸ್ಕೊಂಡು ಬಾದಾಮಿ ಹಾಲು ಮಾಡ್ಕೊಳ್ಳೋದಾಗಿರ್ಬೋದು, ಅದರಲ್ಲಿ ಅಥವಾ ಪಾಯಸವನ್ನು ಮಾಡ್ಕೊಳ್ಳೋದಾಗಿರೋ ಖೀರಾಗಿರು ಎಲ್ಲ ರೀತಿಯಾದಂತಹ ಸಿಹಿ ಪದಾರ್ಥವನ್ನು ಮಾಡಿಕೊಂಡು ಹಸಿವು ಯಾರಿಗಿರುತ್ತೋ ಅಂಥವ್ರಿಗೆ ಮಾತ್ರ ಅದನ್ನು ನೀವು ದಾನವಾಗಿ ಕೊಡಬೇಕು. ಅಕ್ಕಪಕ್ಕ ಆಗಿರ್ಬೋದು, ಮನೆ ಮುಂದೆ ಯಾರಾದರೂ ಅವತ್ತಿನ ದಿನ ನಿಮ್ಮ ಮನೆಗೆ ಬರೋದಾಗಿರ್ಬೋದು, ಏನಾದರೂ ಹಸಿವಾಗಿದೆ ಏನಾದರೂ ಕೊಡಿ ಅಂತ ಕೇಳಿದ್ರೆ ಬಹಳನೇ ಅದೃಷ್ಟದ ದಿನ ಅಂತ ಹೇಳ್ಬೋದು. ಅವತ್ತಿನ ದಿನ ಯಾರಿಗೆ ಹಸಿವು ಅನ್ನೋದು ಬಹಳ ಇರುತ್ತೋ ಅಂಥವ್ರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಹೋಗಿ ನೀವು ನೀಡೋದ್ರಿಂದ, ದಾನವನ್ನು ಮಾಡೋದ್ರಿಂದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಎಲ್ಲ ಕಷ್ಟಗಳು ಕಳೆದು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಅನ್ನೋದಾಗುತ್ತೆ, ವಿಷ್ಣುವಿನ ಅನುಗ್ರಹ ಅನ್ನೋದಾಗುತ್ತೆ. ನಾಳೆ ನಾಡಿದ್ದು ಬರ್ತಕ್ಕಂತಹ ಏಕಾದಶಿ ಬಹಳ ಪುಣ್ಯವಾದಂತಹ ಏಕಾದಶಿ, ನೀವು ಮಾಡಿರತಕ್ಕಂತಹ ಸಕಲ ಪಾಪವನ್ನು ಕಳೆದು ಬಿಡುತ್ತೆ. ನಾಳೆ ನಾಡಿದ್ದು ಬರ್ತಕ್ಕಂತಹ ಬುಧವಾರದ ದಿನ ಜುಲೈ 1ನೇ ತಾರೀಕು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಇದ್ದುಕೊಂಡು ಈ ಕೆಲಸವನ್ನು ಮಾಡೋದ್ರಿಂದ ಎಲ್ಲ ಕಷ್ಟಗಳು ಕಳೆಯುತ್ತೆ. ಈ ವಿಶೇಷವಾದಂತಹ ಏಕಾದಶಿ ಬಗೆಗಿನ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೇ.